ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗಲ್ಲಿ ಬಿ ಡಿ ಎ ಪ್ರಾಪರ್ಟಿಯಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸು. ಈ ಪ್ರಾಪರ್ಟಿಯಿಂದ ಬರೀ 150 ಮೀಟರ್ಲಿ ಮತ್ತು 200 ಮೀಟರ್ ದೂರದಲ್ಲಿ 100 ಅಡಿಗಳ ರಸ್ತೆ ಕೂಡ ಇದೆ. ಮತ್ತೆ ನಾರ್ತ್ ಸೈಡಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರೋಡು, ಆರ್ಎನ್ಎಸ್ ಸಿಟಿ ಕಾಲೇಜು, ಉತ್ತರಳ್ಳಿಗೆ ಹೋಗೋ ಕಡೆ ಬರುತ್ತೆ. ಈಸ್ಟ್ ಸೈಡ್ ಹೋಗ್ತೀವಿ ಅಂದರೆ ಕನಕಪುರ ರೋಡು ಮತ್ತು ವಾಜಳಿ ಮೆಟ್ರೋ ಸ್ಟೇಷನು, ತಲಗಟ್ಟುಪುರ ಮೆಟ್ರೋ ಸ್ಟೇಷನ್ನು ಈ ಸೈಡ್ ಬರುತ್ತೆ. ಅದೇ ವೆಸ್ಟ್ ಸೈಡ್ಗೆ ಹೋಗ್ತೀವಿ ಅಂದರೆ ವೀಕ್ಷಕರೇ ರಾಷ್ಟ್ರೋತ್ಥಾನ ಸ್ಕೂಲು, ಆ ಕಡೆ ಬರುತ್ತೆ ಕೋಡಿಪಳ್ಳಿಯ ಕೆಂಗೇರಿ ಟರ್ಮಿನಲ್ ಮೆಟ್ರೋ. 30 ಅಡಿಗಳ ಟಾರ್ ರೋಡು, ಫ್ರಂಟ್ ಎಲಿವೇಶನ್ ಅಂತೂ ಅದ್ಭುತ, ಅಲ್ಟಿಮೇಟ್ ಆಗಿ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಫ್ರಂಟ್ ಎಲಿವೇಶನ್ ಮುಗಿಸ್ಕೊಂಡು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 3 ಕಾರ್ಗಳ ಜೊತೆಗೆ 4-5 ಟೂ ವೀಲರ್ ಗಳನ್ನ ಆರಾಮಾಗಿ ನಿಲ್ಸ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಬೋರ್ವೆಲ್ಗೆ ಮತ್ತೆ ಸಂಪ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು 9,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು. ಈ ಸ್ಟೇರ್ಕೇಸ್ ಕೆಳಗಡೆ ಏನಿದೆ, ಈ ಸ್ಟೇರ್ಕೇಸ್ ಕೆಳಗಡೆ ಕೂಡ ನಮ್ಗೆ ಗ್ಯಾಸ್ ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ನ ಮಾಡಿದ್ದಾರೆ, ವಿತ್ MS ಗೇಟ್ ಜೊತೆಗೆ ಫುಲ್ ಸೇಫ್ಟಿ ವೈಸ್ ಅಲ್ಲಿ ಕೂಡ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ನೋಡಿ, ಒಂದು ಡೆಮೋ, ಒಂದು ಗ್ಯಾಸ್ ಕೂಡ ಇಟ್ಟಿದ್ದಾರೆ. ಗ್ಯಾಸ್ ಪೈಪ್ ಇಲ್ಲಿ ಇದೆ, ಒಂದು ರೆಗ್ಯುಲೇಟರ್ ಹಾಕೋಬೇಕು. ಇಲ್ಲಿ ಬಂದ್ಬಿಟ್ಟು ಫುಲ್ ಗಾಳಿ ಓಡಾಡೋ ಹಾಗಿರುವಂತಹ ಒಂದು MS ಗೇಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಫ್ಲೋರಿಂಗ್ ಅಲ್ಲಿ ನೋಡಬಹುದು, ಫ್ಲೋರಿಂಗ್ ಅಲ್ಲಿ ನಮ್ಗೆ ಆಂಟಿ ಸ್ಕಾಟ್ ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಹಿಂದೆಗಡೆ ನಮ್ಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ ವಿತ್ MS ಗೇಟ್ ವರ್ಕ್. ನಮ್ಗೆ ಗ್ರಿಲ್ ವರ್ಕ್ ಆ ಕಡೆನೂ ನೋಡಿ, ಆ ಕಡೆನೂ ವರ್ಕ್ ನ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಗೇಟ್ ಕೂಡ ನಮ್ಗೆ ಪ್ರಾವಿಷನ್ ನ ಮಾಡಿರುವಂತದ್ದು, 2 ಅಡಿ ಪ್ರಾವಿಷನ್ ನ ಮಾಡಿದ್ದಾರೆ. ಈ ಸೆಟ್ ಬ್ಯಾಕ್ ನಮ್ಗೆ 2 ಫೀಟ್ ಪ್ರಾವಿಷನ್ ಬಿಟ್ಟಿರುವಂತದ್ದು ಸೆಟ್ ಬ್ಯಾಕ್ ಪ್ರಾವಿಷನ್. ಈ ಸೆಟ್ ಬ್ಯಾಕ್ ಪ್ರಾವಿಷನ್ ಪಕ್ಕದಲ್ಲಿ ನಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಈ ಕಾಮನ್ ಬಾತ್ರೂಮ್ ನಮ್ಗೆ ಸ್ಪೇಷಿಯಸ್ ಆಗಿದ್ದು 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಸೇಫ್ಟಿ ವೈಸ್ ಅಲ್ಲಿ ಏನಾದ್ರು ನೋಡಂಗಿದ್ರೆ ಈ ಪೋರ್ಷನ್ ಏನ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಈ ಸೆಟ್ ಬ್ಯಾಕ್ ಫುಲ್ ನಮ್ಗೆ MS ಗೇಟ್ ನ ವರ್ಕ್ ಆಗಿರುವಂತದ್ದು. ಇಲ್ಲಿ ಸ್ವಲ್ಪ ಮುಂದೆ ತಗೊಂಡಿದ್ದಾರೆ, ಇನ್ ಕೇಸ್ ಏನಾದ್ರು ಫ್ಯೂಚರ್ ಲೈಕ್ ನಮ್ಗೊಂದು ಆಫೀಸ್ ರೂಮ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಈ ಬೀಮ್ ಏನಿದೆ, ಈ ಬೀಮ್ ಇಂದ ಒಂದು ನಾವು ವಾಲ್ ಹಾಕೊಂಡ್ರು ಕೂಡ, ಈ ಪೋರ್ಷನ್ ಅಲ್ಲಿ ಒಂದು ಮೈನ್ ಡೋರ್ ಇಟ್ಕೊಂಡ್ರು ಕೂಡ, ಆ ಪೋರ್ಷನ್ ಫುಲ್ ನಾವು ವಾರ್ಡ್ರೋಬ್ ಗಳನ್ನ ಮಾಡ್ಕೊಬಹುದು. ಓಡಾಡೋದಕ್ಕೆ ಇಷ್ಟು ಜಾಗ ಸಿಗುತ್ತೆ. ಈ ಕಾಮನ್ ಬಾತ್ರೂಮ್ ಆ ರೂಮ್ ಗೆ ಸೇರ್ಕೊಳ್ಳುತ್ತೆ. ಆರಾಮಾಗಿ ನಾವು ಒಂದು ಹಾಲು ಕಿಚನ್ ರೂಮ್ ಕೂಡ ನಾವು ಮಾಡ್ಕೊಬಹುದು. ಒಂದು ಕಾರ್ ಪಾರ್ಕಿಂಗ್ ಆಗುತ್ತೆ, ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಟೇರ್ಕೇಸ್ ಕೆಳಗಡೆ ಕೂಡ ನಮ್ಗೆ MS ಗೇಟ್ ಗಳನ್ನ ಇಟ್ಟಿದ್ದಾರೆ, ಮತ್ತೆ ಸ್ಟೋರೇಜ್ ಸ್ಪೇಸ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಬಹುದು, ಈ ಸ್ಟೇರ್ಕೇಸ್ ಗೆ ಆಂಟಿ ಸ್ಕೇಡ್ ಲಪಾತ್ರನ ಯೂಸ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. 2x4 ರೆಟ್ರೋಫಿಟ್ ಟೈಲ್ಸ್ ಜೊತೆಗೆ ಬಾರ್ಡರ್ ಗಳಲ್ಲಿ 2 ಬ್ಲಾಕ್ ಕಲರ್ ಟೈಲ್ಸ್ ಇರುವಂತಹ ಡಿಸೈನ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲಿವೇಶನ್ ಅಲ್ಲಿ ನೋಡೋದಲ್ಲ, MS ವರ್ಕ್ ಅಲ್ಲಿ ಲೇಸರ್ ಕಟಿಂಗ್ ಆಗಿರುವಂತಹ ಡಿಸೈನ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಮೈನ್ ಡೋರ್. ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾನು ಮೈನ್ ಡೋರ್ ಮುಂದೆ ನಿಂತಿದ್ದೀನಿ, ಅಂದ್ರೆ ಫಸ್ಟ್ ಫ್ಲೋರು. ಔಟರ್ ಎಲಿವೇಶನ್ ನೋಡಿದ್ರೆ ತುಂಬಾ ಡೆವಲಪ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಜಸ್ಟ್ ಸಿಂಪಲ್ ಆಗಿ ಒಂದು ಹೇಳ್ತೀನಿ ನೋಡಿ, ಈ MS ವರ್ಕ್ ಅಲ್ಲಿ ಗೇಟ್ ನಲ್ಲಿ ಡಿಸೈನ್ ನೋಡ್ಬೋದಲ್ಲ, ಈ ಡಿಸೈನ್ ನೋಡ್ಕೊಳ್ಳಿ. ಈ ಡಿಸೈನ್ ತಕ್ಕನಾಗೇನೆ ಅಲ್ಲಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಡಿಸೈನ್ ಕೂಡ ನಮಗೆ ಸೇಮ್ ಸಿಮಿಲರ್ ಆಗಿದೆ. ಒಳ್ಳೆ ವರ್ಕ್ ಕೂಡ ಮಾಡಿದ್ದಾರೆ, ಯೋಚನೆ ಮಾಡಿ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಮಾಡಿದ್ದಾರೆ. ಈ ಎಲಿವೇಶನ್ ವೈಸ್ ಅಲ್ಲಿ ಬಂದ್ರೆ ನೋಡ್ಬೋದು, ವಾಲ್ಗಳಿಗೆ 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ರೇಮ್ಸ್ ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀ ಕುಡ್ ಫ್ರೇಮ್ಸ್ ಗಳಾಗಿರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ಮುಂದೆಗಡೆ ಇಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಫುಲ್ ನಾವು ಗಾರ್ಡನ್ ತರ ನಾವು ಪಾಟ್ ಗಳನ್ನ ಇಟ್ಕೊಂಡ್ರು ಕೂಡ ಆರಾಮಾಗಿ ನಾವು ಐಟಮ್ಸ್ ಗಳನ್ನ ಸಾಕ್ಸುವಷ್ಟು ಸ್ಪೇಸು ಈ ಸ್ಟೇರ್ಕೇಸ್ ಅಲ್ಲಿ ಇದೆ. ಈ ಫುಲ್ ನಮ್ಗೆ ವೆಟ್ರೋಫಿಟ್ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಸೀಲಿಂಗ್ ಅಲ್ಲಿ ನಮ್ಗೆ WPC ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ LED ಲೈಟ್ ಜೊತೆಗೆ. ಬನ್ನಿ ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ನಮ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರು, ಟೀ ಕುಡ್ ಡೋರು. ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡ್ಬೋದು, ಮೊದಲಿಗೆ ನಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಈ TV ಕ್ಯಾಬಿನೆಟ್. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಪೂಜಾ ಇದೆ. ಇದು ಹಾಲು ನಮ್ಗೆ ತುಂಬಾ ವಿಶಾಲವಾಗಿ ಬಂದಿದೆ. ಆಕ್ಚುಲಿ ಈಸ್ಟ್ ಫೇಸಿಂಗ್ ಅಲ್ಲಿ ನಮ್ಗೆ ಹಾಲು ಮತ್ತೆ ಕಿಚನ್ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಒಳ್ಳೆ ಡಿಸೈನ್ ಅಲ್ಲಿ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಗ್ರಾನೈಟ್ ಅಲ್ಲಿ ಕೂಡ ಅಷ್ಟೇ, ಲೇಯರ್ಸ್ ಗಳು ತುಂಬಾನೇ ಬ್ಯೂಟಿಫುಲ್ ಆಗಿ ಮತ್ತೆ ಒಳಗಡೆ ಜಾಯಿಂಟ್ ಆಗಿರೋ ತರ ಕೂಡ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೋದು ವೀಕ್ಷಕರೇ. ಇಲ್ಲಿ ನೋಡಿ, ಒಂದು ಡೈಮಂಡ್ ಶೇಪ್ ಅಲ್ಲೆಲ್ಲ ವರ್ಕ್ ನ ಮಾಡ್ಕೊಟ್ಟಿರುವಂತದ್ದು. ಸುಮ್ಮನೆ ಯಾವುದೋ ಒಂದ್ ತರ ಡಿಸೈನ್ ಹಾಕಿ
ವರ್ಕ್ ನ ಮಾಡಿಲ್ಲ ಇವರು. ಆ ಡಿಸೈನ್ ಗೆ ಸೇಮ್ ಸಿಮಿಲರ್ ಆಗೋ ತರನೇ ಮತ್ತೆ ಜಾಯಿಂಟ್ ಆಗೋ ತರನೇ ಗ್ರಾನೈಟ್ ಇಂದ ಗ್ರಾನೈಟ್ ಗೆ ಜಾಯಿಂಟ್ ಆಗೋ ತರನೇ ವರ್ಕ್ ನ ಮಾಡ್ಕೊಟ್ಟಿರುವಂತದ್ದು. ಈ ಗ್ರಾನೈಟ್ ಕೆಲಸನ ಹೇಳುತ್ತೆ ಈ ಬಿಲ್ಡಿಂಗ್ ಕ್ವಾಲಿಟಿ ಹೇಗೆ ಕಟ್ಟಿದ್ದಾರೆ ಅಂತ. ಬ್ಯೂಟಿಫುಲ್ ಆಗಿ ಗ್ರಾನೈಟ್ ಡಿಸೈನ್ ಇದೆ, ವರ್ಕು ಕೂಡ ಅಷ್ಟೇ ಅಷ್ಟು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಈ ಹಾಲು ಕೂಡ ಅಷ್ಟೇ ತುಂಬಾ ವಿಶಾಲವಾಗಿ ಬಂದಿದೆ. ಈ ಪೋರ್ಷನ್ ಅಲ್ಲೂ ಮತ್ತೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಸೋಫಾ ಹಾಕೊಂಡು ಸೆಂಟ್ರಲ್ ಒಂದು ಟೀ ಟೇಬಲ್ ಕೂಡ ಇಟ್ಕೊಂಡ್ರು ಕೂಡ ಅಷ್ಟು ಸ್ಪೇಷಿಯಸ್ ಆಗಿ ಓಡಾಡೋಕೆ ಜಾಗ ಈ ಹಾಲಲ್ಲಿದೆ. ಟಿವಿ ಕ್ಯಾಬಿನೆಟ್ ಅಷ್ಟೇ ನೋಡಿ, ಸಿಂಪಲ್ ಆಗಿ ಒಂದು ಚಿಕ್ಕ ಚಿಕ್ಕದೊಂದು ರೆಡಿಮೇಡ್ ಪಾಟ್ಗಳು ಕೂಡ ಇಟ್ಟಿದ್ದಾರೆ. ಆರಾಮಾಗಿ ದೊಡ್ಡ ಟಿವಿ ಕೂಡ ಇಟ್ಕೊಳ್ಳೋಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಎಲೆಕ್ಟ್ರಿಕ್ ಕೇಬಲ್ ಗಳಲ್ಲಿ ವರ್ಕ್ ಆಗಿರುವಂತದ್ದು, ಟೆಲಿವಿಷನ್ ಕೇಬಲ್, ಇಂಟರ್ನೆಟ್ ಕೇಬಲ್, ಪ್ರತಿ ಒಂದು ವರ್ಕು ಕೂಡ ನಮಗೆ ವೈರಿಂಗ್ ಅಲ್ಲಿ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಎರಡು ಡ್ರಾಯರ್ ಬಾಕ್ಸ್ ಗಳು, ಪಕ್ಕದಲ್ಲಿ ಎರಡು ಲಾಟ್ ಗಳು ಕೂಡ ಇದೆ ಅಂತ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಬರುತ್ತೆ. ಈ ಪೂಜಾ ಮನೆ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ ಆಗಿದ್ದು, ಈ ಫುಲ್ ನಮಗೆ ಟೀಕ್ವುಡ್ ಫ್ರೇಮು, ಟೀಕ್ವುಡ್ ವಾಸ್ಕಲ್ಲು ಮತ್ತೆ ಗ್ಲಾಸ್ ಇರುವಂತಹ ಮೈನ್ ಡೋರ್ ಇದು. 2x4 ವೆಟ್ರೋಫಿಟೆಲ್ಸ್ ನ ಯೂಸ್ ಮಾಡಿದ್ದಾರೆ, ಫುಲ್ ವೈಟ್ ಆಗಿರುವಂತಹ 2x4 ವೆಟ್ರೋಫಿಟೆಲ್ಸ್ ನ ಯೂಸ್ ಮಾಡಿರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹ್ಯಾಂಡಲ್ ಕೂಡ ಅಷ್ಟೇ ಗ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಒಳ್ಳೆ ಡೈಮಂಡ್ ಶೇಪ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡ್ಬೋದು POP ವರ್ಕ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆ ಕಡೆ ಈ ಕಡೆ ಎರಡು ಫ್ಯಾನ್ ವ್ಯವಸ್ಥೆ, ಇಲ್ಲೊಂದು ಝೂಮರ್ ಲೈಟ್ಕೊಂಡು ಹಾಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಇಲ್ಲಾಂದ್ರೆ ಇಲ್ಲಿ ಫ್ಯಾನ್ ಹಾಕೊಂಡು ಆ ಕಡೆ ಈ ಕಡೆ ಎರಡು ಝೂಮರ್ ಕೂಡ ಹಾಕೋಬಹುದು. ಆ ಥರ ಪ್ರಾವಿಷನ್ ಮಾಡಿರುವಂಥದ್ದು ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ನೋಡಿ ವೀಕ್ಷಕರೇ, ಇದು ಕಿಚನ್ ಆರ್ಚ್ ತರ ಮಾಡಿಲ್ಲ, ಈ ಪೋರ್ಷನ್ ಫುಲ್ ಇಂಟೀರಿಯರ್ ಡಿಸೈನು. ಈ ಪೋರ್ಷನ್ ಅಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ, ಜಸ್ಟ್ ಒಂದು ಚಿಕ್ಕದಾಗ ಒಂದು ಬುದ್ಧ ವಿಗ್ರಹ ಕೂಡ ಇಟ್ಟಿದ್ದಾರೆ, ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು. ಮೇಲ್ಗಡೆ ಒಂದು ಒಳ್ಳೆ ಲೈಟಿಂಗ್ ಒಂದು ವೈರಿಂಗ್ ಮಾಡಿಕೊಟ್ಟಿರುವಂತದ್ದು. ಲೈಟಿಂಗ್ ಒಂದು ನಾವು ಸೆಟ್ ಮಾಡ್ಕೊಂಡ್ರೆ ಒಳ್ಳೆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಆಗುತ್ತೆ, ಸಖತ್ ಆಗಿದೆ ಅಂತ ಹೇಳ್ಬೋದು. ಈ ಕಿಚನ್ ಅಷ್ಟೇ, ಈ ಸ್ಪೇಸಿಂಗ್ ಅಲ್ಲಿ ಕಿಚನ್ ಸ್ವಲ್ಪ ಕಡಿಮೆ ಬರುತ್ತೆ, ಬಟ್ ಇದು ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಮಾಡ್ಯುಲರ್ ಕಿಚನ್. ಈ ಇಂಟೀರಿಯರ್ ವರ್ಕ್ಗೆ ಔಟ್ಲುಕ್ ನೋಡಬಹುದು ವೀಕ್ಷಕರೇ, ಅರ್ಕಲಿಕ್ ನ ಶೀಟ್ ಗಳನ್ನ ಯೂಸ್ ಮಾಡಿರುವಂತದ್ದು. ಆಕ್ಚುಲಿ ತುಂಬಾ ಮನೆಗಳಲ್ಲಿ 30-40 ಈ ಶೀಟ್ ನ ಯೂಸ್ ಮಾಡಿರ್ತಾರೆ, ಬಟ್ ಇಲ್ಲಿ ನಮಗೆ 20-30 ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಎಲ್ಲಾ ಪೋರ್ಷನ್ ನಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ, ಈ ಪೋರ್ಷನ್ ಫುಲ್ ನಮಗೆ ಸಾಫ್ಟ್ ಕ್ಲೋಸಿಂಗ್ ಬರುವಂತದ್ದು. ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ, ಮತ್ತೆ ಔಟರ್ ಅಲ್ಲಿ ನಮಗೆ 1/2 inches ಸ್ಲಾಬ್ ಕೂಡ ನಮಗೆ ರೈಸ್ ಆಗಿರುವಂತದ್ದು. ಇನ್ ಕೇಸ್ ಏನಾದ್ರು ವಾಟರ್ ಕೂಡ ನಮಗೆ ಯಾವುದೇ ರೀತಿ ಕೆಳಗಡೆ ಫ್ಲೋ ಆಗದಿರೋ ತರ ಡೈರೆಕ್ಟ್ ಸಿಂಕ್ ಹೋಗೋ ತರನೇ ಪ್ರಾವಿಷನ್ ಮಾಡಿರುವಂತದ್ದು. ಒಳಗೊಳಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀ ಕುಡ್ ಫ್ರೇಮ್ಸ್ ಇದೆ, ಮೇಲ್ಗಡೆ ಎಲ್ಲ ನಮಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಡೋದಕ್ಕೆ. ಈ ಫುಲ್ ನಮಗೆ ಇಂಟೀರಿಯರ್ ಆಗಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇದೇನು ನಮಗೆ ಎಂಟಿ ಏನಿದೆ ಈ ಪೋರ್ಷನ್ ನಮಗೆ ಫ್ರಿಡ್ಜ್ಗೆ ಪಾಯಿಂಟ್ ವ್ಯವಸ್ಥೆ ಮಾಡ್ಕೊಟ್ಟಿರುವಂಥದ್ದು. ಇಲ್ಲಿ ಏನಾದ್ರು ನಾವು ಫ್ರಿಡ್ಜ್ ಆರಾಮಾಗಿ ನಾವು ಮೌಂಟ್ ಮಾಡ್ಕೊಬಹುದು, ಅಲ್ಲಿ ಫ್ರಿಡ್ಜ್ ಇಟ್ಕೊಂಡ್ರು ಕೂಡ ನಮ್ಗೆ ಯಾವುದೇ ರೀತಿ ಕಿಚನ್ ಅಲ್ಲಿ ಜಾಗ ಕಡಿಮೆ ಆಗೋದಿಲ್ಲ, ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಈ ಸ್ಟೇರ್ಕೇಸ್ ಕೆಳಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಪಾಯಿಂಟ್ ವ್ಯವಸ್ಥೆ ಇದೆಯಲ್ಲ, ಇಲ್ಲಿ ನಮಗೆ ಆಕ್ವಾಗಾರ್ಡ್ನ ಇಟ್ಕೊಳ್ಳೋದಕ್ಕೆ, ಜಿಮ್ಮಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಆಫ್ಟರ್ ಫಿನಿಶಿಂಗ್ ಅಲ್ಲಿ ಇಲ್ಲೊಂದು ಕಟ್ ಮಾಡಿ ಕೊಡ್ತಾರೆ ಫಿಟ್ ಮಾಡ್ಕೊಡೋದಕ್ಕೆ. ಈ ಪೋರ್ಷನ್ ನೋಡ್ಬೋದು ಪ್ರೊಫೈಲ್ ಲೈಟ್ ಕೂಡ ನಮಗೆ ಹೋಗಿದೆ, ಕಿಚನ್ ಅಲ್ಲಿ ಕೂಡ ನಮಗೆ ಪ್ರೊಫೈಲ್ ಲೈಟ್ ಇನ್ಕ್ಲೂಡ್ ಆಗಿರುವಂಥದ್ದು. ಒಳ್ಳೆ ಬ್ಯೂಟಿಫುಲ್ ಆಗಿ ವರ್ಕ್ ನ ಮಾಡಿಕೊಟ್ಟಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ ಕೇಸ್, ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಮಗೆ ಡೈನಿಂಗ್ ಏರಿಯಾ. ಇದು ನಮಗೆ ಎರಡು ತರ ವ್ಯವಸ್ಥೆ ಆಗುತ್ತೆ, ಒಂದು ಡೈನಿಂಗ್ ಏರಿಯಾ ಬೇಕು ಅಂದ್ರೆ ಡೈನಿಂಗ್ ಏರಿಯಾ ತರ ನಾವು ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಮನೇಲಿ ದೊಡ್ಡವರು ಇರ್ತಾರೆ, ನಮಗೆ ರೂಮ್ ಬೇಕು ಅಂತ ಹೇಳೋರು ಇದ್ರು ಕೂಡ, ಜಸ್ಟ್ ಇಂಟೀರಿಯರ್ ಅಲ್ಲಿ ಒಂದು ಡೋರ್ ಇಟ್ಕೊಂಡು ಈ ಪೋರ್ಷನ್ ಅಲ್ಲಿ ನಾವು ಕ್ಲೋಸ್ ಮಾಡ್ಕೊಂಡ್ರು ಕೂಡ ಇದನ್ನ ನಾವು ಒಂದು ರೂಮ್ ತರ ಕನ್ಸಿಡರ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ರೂಮ್ ಮಾಡಿದ್ರೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿದೆ. ಆರಾಮಾಗಿ 10 ಜನ ಕುತ್ಕೊಂಡು ಊಟ ಮಾಡೋ ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿದೆ. ಇಲ್ಲಿ ನೋಡ್ಬೋದು ಎರಡು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಕೂಡ ನಮಗೆ ಬಾಕ್ಸ್ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಸೆಮಿ POP ವರ್ಕ್ ಮತ್ತೆ WPC ವರ್ಕ್ ಕೂಡ ನಮಗೆ ಆಗಿರುವಂತದ್ದು ವಿತ್ LED ಲೈಟ್ ಜೊತೆಗೆ. ಈ ಪೋರ್ಷನ್ ನೋಡ್ಬೋದು ವೀಕ್ಷಕರೇ, ಕಾಮನ್ ಬಾತ್ರೂಮ್, 2x4 ಬೆಟ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಜಾಗ್ವರ್ ಮತ್ತೆ ಹಿಂಡ್ವೇರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಸಿಂಕ್ ಕೊಟ್ಟಿದ್ದಾರೆ ನೋಡಿ, ಇದು ಸಿಂಕ್ ಆಪ್ಷನ್ ಇದೆಲ್ಲ, ಈ ಗೋಡೆಗೂ ಇಷ್ಟು ಜಾಗ ಇದೆ. ಹತ್ತತ್ರ ಏನಿದೆ ಅಂದ್ರೆ 2 ಅಡಿ ಜಾಗ ಇದೆ. ಈ ವಾಲ್ ಬಂದ್ಬಿಟ್ಟು ನಮಗೆ ಪೂಜಾ ಮನೆ ಡೋರ್, ಇದು ಬಂದ್ಬಿಟ್ಟು ಟಿವಿ ಕ್ಯಾಬಿನೆಟ್. ಈ ಬಾತ್ರೂಮ್ ಗೋಡೆಗೂ ಮತ್ತೆ ಈ ಪೂಜಾ ಮನೆ ಗೋಡೆಗೂ ಯಾವುದೇ ರೀತಿ ಅಟ್ಯಾಚ್ ಇಲ್ಲ, 100% ವಾಸ್ತುನ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಬಟ್ ಇದೊಂದು ನಮಗೆ ಚೆನ್ನಾಗಿ ಒಳ್ಳೆ
ಸ್ಪೇಷಿಯಸ್ ಆಗಿ ವರ್ಕ್ ಮಾಡಿಕೊಟ್ಟಿರುವಂತದ್ದು, ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ. ಇನ್ ಕೇಸ್ ದೊಡ್ಡವರು ಇದ್ರೆ ರೂಮ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಡೈನಿಂಗ್ ಪರ್ಪಸ್ ಗಾದ್ರೂ ನಾವು ಯೂಸ್ ಮಾಡ್ಕೊಬಹುದು. ಚೆನ್ನಾಗಿದೆ ಈ ಪೋರ್ಷನ್. ಬನ್ನಿ ವೀಕ್ಷಕರೆ, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಗ್ರಾನೈಟ್ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಸೆಮಿ ಇಂಟೀರಿಯರ್ ವರ್ಕ್ ಕೂಡ ಆಗಿದೆ ನೋಡಿ. ಈ ಪೋರ್ಷನ್ ಚೆನ್ನಾಗಿದೆ. ಇಲ್ಲಿಂದ ನಮಗೆ SS ಶುರು ಆಗುತ್ತೆ. SS ವರ್ಕು ನಮಗೆ ರೈಲಿಂಗ್ಸ್ ಶುರು ಆಗುತ್ತೆ ಈ ಪೋರ್ಷನ್. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಈಗ ನಾವು ಎಂಟ್ರಿ ಆಗ್ತಾ ಇರೋದೇ ಮಾಸ್ಟರ್ ಬೆಡ್ರೂಮು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಒಳಗಡೆ ಸ್ಪೇಸ್ ಇದೆ. ಇದನ್ನ ನಾವು ಎತ್ತಿದ್ರೆ ಒಳಗಡೆ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಗ್ರಾನೈಟ್ ಸ್ಲ್ಯಾಬ್ ಕೂಡ ಒಂದು ಇಟ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ ಬುಕ್ಸ್ ಗಳಾಗ್ಲಿ, ಮೊಬೈಲ್ ಆಗ್ಲಿ, ಏನಾದ್ರೂ ನಾವು ಮೌಂಟ್ ಮಾಡ್ಕೊಬಹುದು. ಎರಡು ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇದೆ. ಈ ಪೋರ್ಷನ್ ನೋಡಬಹುದು, ಎರಡು ಡ್ರಾಯರ್, ಎರಡು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಅದ್ರ ಪಕ್ಕದಲ್ಲಿ ಕೆಳಗಡೆ ಡೈನಿಂಗ್ ಏರಿಯಾದಲ್ಲಿ ಮಾಡಿರಲ್ಲ, ಇದೇ ತರನೇ ಡೈನಿಂಗ್ ಏರಿಯಾದಲ್ಲೂ ಈ ಪೋರ್ಷನ್ ತರನೇ ಮಾಡಿದ್ದು. ಮೇಲ್ಗಡೆ ಕೂಡ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಳ್ಳೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಒಳ್ಳೆ ಯೂನಿಫಾರ್ಮ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಈ ಸ್ಟ್ರಕ್ಚರ್ ಅಲ್ಲಿ ನಮಗೆ ಪೈಂಟ್ ವರ್ಕ್ ಆಗಿದೆ, ಅದೇ ತರದ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಈ ಮಾಸ್ಟರ್ ಬೆಡ್ರೂಮ್. ನೋಡಿ, ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಕೂಡ ಇಷ್ಟು ಜಾಗ ಸಿಗುತ್ತೆ. ಇನ್ ಕೇಸ್ ಏನಾದ್ರೂ ಒಂದು ಇಬ್ರು ಕುತ್ಕೊಳ್ಳೋದ್ರಲ್ಲಿ ಇಲ್ಲ ಒಂದು ಸಿಂಗಲ್ ಸೋಫಾ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿದೆ. ಅದಕ್ಕೆ ತಕ್ಕಂಗೆ POP ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ನ ಮಾಡಿಕೊಟ್ಟಿದ್ದಾರೆ. ಎಕ್ಸ್ಟ್ರಾಆರ್ಡಿನರಿ ಆಗಿದೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ದೊಡ್ಡದಾಗಿ ವಾಲ್ ಟು ವಾಲ್ ಇರುವಂತಹ TV ಕ್ಯಾಬಿನೆಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದರಲ್ಲೂ ಅಷ್ಟೇ ಇಂಟರ್ನೆಟ್ ಕೇಬಲ್ ಮತ್ತೆ ಟೆಲಿವಿಷನ್ ಕೇಬಲ್ ನಮಗೆ ವರ್ಕ್ ನ ಕಂಪ್ಲೀಟ್ ಆಗಿರುವಂತದ್ದು. ಈ ಫ್ರೇಮ್ಸ್ ಗಳೆಲ್ಲ ನೋಡಬಹುದು, ಎಲ್ಲ ಟೀಕ್ವುಡ್ ಫ್ರೇಮ್ಸ್ ಗಳೇ ನಮಗೆ ಯೂಸ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ವೀಕ್ಷಕರೇ ಡ್ರೆಸ್ಸಿಂಗ್ ಬರುತ್ತೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಸೆಮಿ ಇಂಟೀರಿಯರ್ ವರ್ಕು ಕೂಡ ಮಾಡಿಕೊಟ್ಟಿದ್ದಾರೆ. ಮಿರರ್ ಒಂದು ಹಾಕೋಬೇಕು, ಅದು ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಜಸ್ಟ್ ಅದು ಪೆಂಡಿಂಗ್ ಇದೆ, ಆ ವರ್ಕ್ ನ ನಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಈ ಬಾತ್ರೂಮ್ ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಜಾಗ್ವಾರ್ ಮತ್ತೆ ಹಿಂಗ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಇಲ್ಲಿ ಯೂಸ್ ಮಾಡಿರೋ ಬೆಟ್ರೂಮ್ ಫಿಟೇಲ್ಸ್ ಇದೆಯಲ್ಲ, ಇದು 2x4 ಬರುತ್ತೆ. ಮ್ಯಾಟ್ ಫಿನಿಶಿಂಗ್ ಬೆಟ್ರೂಮ್ ಫಿಟೇಲ್ಸ್ ಬರುತ್ತೆ. ಇದು ಫ್ಲೋರಿಂಗ್ ಆಂಟಿಸ್ಕೈಡ್ ಬೆಟ್ರೂಮ್ ಫಿಟೇಲ್ಸ್ ಬರುವಂತದ್ದು. ಇಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಇದು ನಮಗೆ ಮಾಸ್ಟರ್ ಬೆಡ್ರೂಮ್, ಒಳ್ಳೆ ವಿಶಾಲವಾಗಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಅಷ್ಟೇ ಒಂದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು, ಅಷ್ಟು ಜಾಗ ಈ ಪೋರ್ಷನ್ ಇರುವಂತದ್ದು. ಫ್ಲೋರ್ ವೈಸ್ ಅಲ್ಲಿ ಬಂದ್ರೆ ಗ್ರಾನೈಟ್ ನಮಗೆ ಸೇಮ್ ಫಸ್ಟ್ ಫ್ಲೋರ್ ಇಂದ ಇಲ್ಲಿವರೆಗೂ ಸೇಮ್ ನಮಗೆ ಯೂನಿಫಾರ್ಮ್ ತರನೇ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇಲ್ಲೂ ಅಷ್ಟೇ ಎರಡು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ಒಳ್ಳೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ LED ಲೈಟ್ ಜೊತೆಗೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಇದು ವಿಂಡೋ ಇದೆಲ್ಲ, ಈ ವಿಂಡೋ ಕೂಡ ಅಷ್ಟೇ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ವಿತ್ ಸೆಟಸ್ ಗಳು ಕೂಡ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಇದು ನಮಗೆ ಸ್ಟಡಿ ಯೂನಿಟ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿದೆ ಸ್ಟಡಿ ಯೂನಿಟ್ ಫುಲ್ಲು ನಮಗೆ. ಈ ಪೋರ್ಷನ್ ಫುಲ್ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರೋದು. ಇಲ್ಲೂ ಅಷ್ಟೇ ಬುಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ನೋಡಿ, ಅಲ್ಲೂ ಒಂದು ಸೆಮಿ ಇಂಟೀರಿಯರ್ ನ ಡಿಸೈನ್ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಈ ಅಟ್ಯಾಚ್ ಬಾತ್ರೂಮ್ ಬಂದ್ಬಿಟ್ಟು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಗೆ ಬರುವಂತಹ ಅಟ್ಯಾಚ್ ಬಾತ್ರೂಮು. ಸೇಮ್ ಆಸ್ ಯೂಶುವಲ್ ಎಲ್ಲಾ ಬಾತ್ರೂಮ್ ಗಳಿಗೆ ಏನ್ ವ್ಯವಸ್ಥೆ ಮಾಡಿದ್ರು ಅದೇ ವ್ಯವಸ್ಥೆ ಈ ಬಾತ್ರೂಮ್ ಕೂಡ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಬಟ್ ಏನು ಅಂದ್ರೆ ನಮಗೆ ಈಚ್ ಫೇಸಿಂಗ್ ಆಗಿರೋದ್ರಿಂದ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ವಾಲ್ಗಳಿಗೆ ನೋಡಿ ಬೆಟ್ರೂಮ್ ಫಿಟೇಲ್ಸ್ ನ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್. ಫ್ಲೋರಿಂಗ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಔಟರ್ ಲೊಕೇಶನ್ ನೋಡಿ, ಫುಲ್ಲು ಮನೆಗಳಾಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಮೂರನೇ ಫ್ಲೋರ್ಗೆ ಹೋಗೋಣ. SS ವರ್ಕ್ ಹಾಗೆ ಕಂಟಿನ್ಯೂ ಆಗಿರುವಂತದ್ದು, ಗ್ರಾನೈಟ್ ಅಷ್ಟೇ ಹಾಗೆ ಕಂಟಿನ್ಯೂ ಆಗಿದೆ. ಮೇಲ್ಗಡೆ ನಮಗೆ ಸ್ಕೈಲೈಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇನ್ನ ಗ್ಲಾಸ್ ವರ್ಕ್ ಇನ್ನ ನಮಗೆ ಕಂಪ್ಲೀಟ್ ಆಗಿಲ್ಲ, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಟೋಟಲ್ ನಮಗೆ ಈ ಪೋರ್ಷನ್ ಅಲ್ಲಿ ಒಂದು ಸ್ಕೈಲೈಟ್, ಇದು ಸ್ಕೈಲೈಟ್, ಅದು ಸ್ಕೈಲೈಟ್ ಬರುತ್ತೆ. ಮೂರನೇ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನೋಡಬಹುದು, ನಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋದೇ ಈ ಶೋ ಏರಿಯಾ. ಇದು ಕೂಡ ಅಷ್ಟೇ ವೀಕ್ಷಕರೆ, ನಮಗೆ ಫುಲ್ ಇಲ್ಲಿ ನಮಗೆ ಗ್ರಾಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ನಮಗೆ ವರ್ಕ್ ಪೆಂಡಿಂಗ್ ಇದೆ. ಇಲ್ಲಿ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಲೈಟ್ ಮತ್ತೆ ಔಟ್ ಲೈಟ್, ಅದಕ್ಕೆ ಪವರ್ ಸಪ್ಲೈ ಚೆನ್ನಾಗಿದೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಮೂರನೇ ಮಾಸ್ಟರ್ ಬೆಡ್ರೂಮ್.
ಈ ಬೆಡ್ರೂಮ್ ಅಲ್ಲಿ ನಮಗೆ ಕಿಂಗ್ ಸೈಜ್ ಕಾಟ್ ಕೂಡ ಜೊತೆಗೆ ಒಂದು ಕ್ವೀನ್ ಸೈಜ್ ಕಾಟ್ ಕೂಡ ಹಾಕಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಇನ್ ಕೇಸ್ ಏನಾದ್ರು ಗೆಸ್ಟ್ ರೂಮ್ ಮತ್ತೆ ಸ್ಟೋರ್ ರೂಮ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಒಳ್ಳೆ ಆಂಬಿಯನ್ಸ್ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಪಿ ಓ ಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಮಾಮೂಲಿ ನಮಗೆ ಡ್ರೆಸ್ಸಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು ನೋಡಿ. ಗ್ಯಾಸಿ ಫಿನಿಶಿಂಗ್ ನಾನು ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ, ಅಷ್ಟು ಕ್ಲೀನ್ ಆಗಿ ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದು ತಕ್ಕಂಗೆ ಮಾಸ್ಟರ್ ಬೆಡ್ರೂಮ್ ಗೆ ಅಟ್ಯಾಚ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. 2x4 ಬೆಡ್ರೂಮ್ ಹ್ಯಾಂಡಲ್ಸ್ ವಾಲ್ಗಳಿಗೆ, ಆಂಟಿ ಸ್ಕಾಟ್ ಬೆಡ್ರೂಮ್ ಹ್ಯಾಂಡಲ್ಸ್ ಫ್ಲೋರಿಂಗ್ ಗೆ, ವಾಲ್ ಮೌಂಟೆಡ್ ಕಡ್ಮೋದು ಮತ್ತೆ ಜಾಗವರ್ ಮತ್ತೆ ಇಂಡೋರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ರೆಡಿ ಟು ಮೂವ್ ಆಕ್ಯುಪೈ ಆಗಿರುವಂತದ್ದು, ಒಳ್ಳೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಪ್ರೊವಿಷನ್ ಇರುವಂತದ್ದು. ಇನ್ ಕೇಸ್ ಇಲ್ಲಿ ವೇರಿಂಗ್ ಇದೆ, ಜಸ್ಟ್ ನಾವು ವಾಲ್ಗೆ ಕೂಡ ನಾವು ಮೌಂಟ್ ಮಾಡ್ಕೊಬಹುದು ಟಿವಿ ಕ್ಯಾಬಿನೆಟ್ ನ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಕ್ವೀನ್ ಕಾಟ್ ಕೂಡ ಹಾಕಬಹುದು. ಅಷ್ಟು ಜಾಗ ಈ ಮೂರನೇ ಬೆಡ್ರೂಮ್ ಅಲ್ಲಿ ಇದೆ. ಗ್ರಾನೈಟ್ ನಮಗೆ ಸೇಮ್ ಪ್ರಾವಿಷನ್ ಕೊಟ್ಟಿರುವಂತದ್ದು, ಸೇಮ್ ಯೂನಿಫಾರ್ಮ್ ಆಗಿ ಬಂದಿದೆ ಟೆರೆಸ್ ವರ್ಗೂ ಕೂಡ. ಈಗ ನಾನು ಓಪನ್ ಟೆರೆಸ್ ಹೋಗ್ತಾ ಇದ್ದೀನಿ. ಇಲ್ಲಿ ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಇದು ಕೂಡ ನಮಗೆ ಟೀಕುಡ್ ಡೋರು, ಅದ್ರ ಜೊತೆಗೆ ಎಮ್ ಎಸ್ ಗೇಟ್ ಕೂಡ ನಮ್ಗೆ ಒಂದು ಇಟ್ಟಿದ್ದಾರೆ. ತುಂಬಾ ಮನೆಗಳು ನೋಡಿರ್ತಾರೆ ಜಸ್ಟ್ ಇದೊಂದು ಡೋರ್ ಒಂದು ಇಟ್ಬಿಟ್ಟು ನಮಗೆ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಅಷ್ಟೇ. ಬಟ್ ಇಲ್ಲೇನು ಅಂದ್ರೆ ವುಡ್ ಅಲ್ಲಿ ಕೂಡ ನಮಗೆ ಡೋರ್ ಇದೆ ಈ ಪೋರ್ಷನ್ ಅಲ್ಲಿ, ಅದಕ್ಕೂ ಕೂಡ ನಮಗೆ ಎಮ್ ಎಸ್ ಗೇಟ್ ಅಲ್ಲಿ ನಮಗೆ ಡೋರ್ ಕೂಡ ಮಾಡಿದ್ದಾರೆ. ಈ ಓಪನ್ ಟೆರೆಸ್ ಬಂದ ನೋಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಒಂದು ಒಳ್ಳೆ ಆಂಬಿಯನ್ಸ್ ಇರುವಂತಹ ಒಂದು ಬೀಮ್ಸ್ ಗಳು ಕೂಡ ಹಾಕಿದ್ದಾರೆ. ಬಟ್ ಏನು ಅಂದ್ರೆ ವೀಕ್ಷಕರ, ಇಲ್ಲಿ ತುಂಬಾ ಜನ ನೋಡಿರ್ಬೋದು, ಇಲ್ಲಿ ನಮಗೆ ಮಂಗಳೂರು ಟೈಲ್ಸ್ ಗಳನ್ನ ಹಾಕಿರ್ತಾರೆ. ಬಟ್ ಇಲ್ಲಿ ಏನು ಅಂದ್ರೆ ಇಲ್ಲಿ ಮೇಲ್ಗಡೆ ನಮಗೆ ಟಫನ್ ಗ್ಲಾಸ್ ಗಳನ್ನ ಹಾಕೊಡ್ತಾರೆ. ಮೇಲ್ಗಡೆ ಒಳ್ಳೆ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಓಪನ್ ಸ್ಪೇಸ್ ಏನಿದೆ, ಈ ಓಪನ್ ಸ್ಪೇಸ್ ಫುಲ್ ನಾವು ಕವರ್ ಮಾಡ್ಕೊಂಡ್ರು ಕೂಡ ಒಳ್ಳೆ ನಮ್ಗೆ ಇನ್ನೊಂದು ಪ್ರೈವಸಿ ರೂಮ್ ತರ ಕೂಡ ನಾವು ಮಾಡ್ಕೊಬಹುದು. ಈ ಜಿಮ್ ರೂಮ್ ಆಗ್ಲಿ, ಎಕ್ಸಸೈಸ್ ರೂಮ್ ಆಗ್ಲಿ, ಯೋಗ ರೂಮ್ ಆಗ್ಲಿ, ಆತರ ನಾವು ಕೂಡ ನಾವು ಮಾಡ್ಕೊಬಹುದು. ಯಾಕಂದ್ರೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಟಫನ್ ಗ್ಲಾಸ್ ಕೂಡ ಹಾಕೊಡ್ತಾರೆ. ಈ ಪೋರ್ಷನ್ ನಾವು ಒಂದು ಕವರ್ ಮಾಡ್ಕೊಂಡ್ಬಿಟ್ರೆ ಒಂದು ಪ್ರೈವಸಿ ರೂಮ್ ತರ ಕೂಡ ನಾವು ಮಾಡ್ಕೊಬಹುದು. ಇದು ಬಂದ್ಬಿಟ್ಟು ನೋಡಬಹುದು, ಆರಾಮಾಗಿ ವಯಸ್ಸಾಗಿರೋರು ಕೂಡ ನಾವು ಸ್ಟೇರ್ಕೇಸ್ ಒಳಗಡೆ ಹಾಕ್ಬಿಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಮತ್ತೆ ಅಷ್ಟು ಟೇಪರ್ ಆಗಿ ಕೂಡ ನಮಗೆ ಫ್ಯಾಬ್ರಿಕೇಶನ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲಿ ಕೂಡ ನಮಗೆ ಗ್ರಾನೈಟ್ ನ ಮಿಕ್ಸ್ ಮಾಡಿದ್ದಾರೆ. ಆರಾಮಾಗಿ ಹತ್ಬಿಡ್ಬೋದು ವೀಕ್ಷಕರೇ ನೋಡಿ. ಇದು ಬಂದ್ಬಿಟ್ಟು ಸ್ಕೇಲೆಟ್ ಗೆ ಪ್ರಾವಿಷನ್ ಇರುವಂತದ್ದು. ಮೇಲ್ಗಡೆ 1000 ಲೀಟರ್ ಟ್ಯಾಂಕ್ ಕೂಡ ಇಟ್ಟಿದ್ದಾರೆ, ಅದಕ್ಕೆ ಹೋಗೋದಕ್ಕೆ ಒಂದು ಲ್ಯಾಡರ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲೂ ಅಷ್ಟೇ ವಾಷಿಂಗ್ ಮಿಷಿನ್ ಕೂಡ ನಾವು ಟ್ಯಾಂಕ್ ರೂಮ್ ಕೆಳಗಡೆ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅದಕ್ಕೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ನಮಗೆ ಎಮ್ ಎಸ್ ವರ್ಕ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಹೇಳೋದ್ರಲ್ಲ ಬೀಮ್ಗಳ ಪೋರ್ಷನ್, ಇದರಲ್ಲಿ ನಮಗೆ ಟಫನ್ ಗ್ಲಾಸ್ ನ ಕುಣಿಸ್ಕೊಡ್ತಾರೆ. ವೀಕ್ಷಕರೇ ಇಲ್ಲೊಂದು ಹೇಳೋದು ಮರುತ್ತೆ, ಇಲ್ಲಿ ನೋಡಿ ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಫ್ರೇಮ್ ವರ್ಕ್ ಮಾಡ್ಬಿಟ್ಟಿದ್ದಾರೆ. ಇದು ಕೂಡ ನಮ್ಗೆ ಒಂದು ಗೇಟ್ ಪ್ರಾವಿಷನ್ ಬರುತ್ತೆ ನೋಡಿ, ಇಲ್ಲೊಂದು ಗೇಟ್ ತರ. ಬಟ್ ಏನು ಅಂದ್ರೆ ನಮಗೆ ಯಾವ ತರ ಶೀಟ್ ಬೇಕು ಅನ್ನೋದು ಅವ್ರು ಹಾಕೊಟ್ಟಿಲ್ಲ. ಇನ್ ಕೇಸ್ ಏನಾದ್ರು ಮನೆಗೆ ಬರೋರು ಅವ್ರಿಗೆ ಯಾವ ಟೇಸ್ಟ್ ಅಲ್ಲಿ ಬೇಕಾಗುತ್ತೋ, ಅವ್ರಿಗೆ ಯಾವ ಕಲರ್ ಬೇಕಾಗುತ್ತೋ ಅದನ್ನ ಬೇಕಾದ್ರೆ ಅವ್ರನ್ನ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಬಟ್ ಏನಂದ್ರೆ ಪ್ರಾವಿಷನ್ ನ ಮಾಡಿ ಬಿಟ್ಟಿದ್ದಾರೆ, ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ, ರೋಡ್ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಫೀಟ್ ಬರುತ್ತೆ. ಈ ಪೋರ್ಷನ್ ಫುಲ್ ನಮಗೆ ಒಳ್ಳೆ ಪ್ರಾಪರ್ಟಿಗಳಾಗಿರುವಂತದ್ದು, ಒಳ್ಳೆ ಡೆವಲಪ್ ಆಗಿರುವಂತಹ ಬಿಡಿಎ ಪ್ರಾಪರ್ಟಿ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ ವಾಜಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ತಲಗಟ್ಪುರ ಮೆಟ್ರೋ ಸ್ಟೇಷನ್, ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್, ಈ ಸೈಡ್ ಅಲ್ಲಿ ಬಂದ್ರೆ ನಮಗೆ RNSIT ಕಾಲೇಜು, ಡಾಕ್ಟರ್ ವಿಷ್ಣುವರ್ಧನ್ ರೋಡು, ಈ ಲೆಫ್ಟ್ ಸೈಡ್ ಅಲ್ಲಿ ಏನಾದ್ರು ಬರ್ತೀವಿ ಅಂದ್ರೆ ಇಲ್ಲಿ ನಮಗೆ ರಾಷ್ಟ್ರೋತ್ಥಾನ ಸ್ಕೂಲು ಮತ್ತೆ ಕೋಡಿಪಾಳ್ಯಗೆ ಹೋಗೋ ರೋಡು ಮತ್ತೆ ಕೆಂಗೇರಿ ಟರ್ಮಿನಲ್ ಮೆಟ್ರೋಗೆ ಹೋಗೋ ರೋಡು ತುಂಬಾ ಕನೆಕ್ಟಿವಿಟಿ ಅಲ್ಲಿ ಬರುತ್ತೆ. ಎಲ್ಲ ನಮಗೆ 5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ ಅಂತ ಹೇಳ್ಬೋದು. ಈ ಪ್ರಾಪರ್ಟಿಯಿಂದ ಜಸ್ಟ್ 80 ಫೀಟ್ ರೋಡ್ ಕೂಡ ನಮಗೆ, ಜಸ್ಟ್ 150 ಮೀಟರ್ ಅಲ್ಲಿ 80 ಫೀಟ್ ರೋಡ್ ಕೂಡ ನಮಗೆ ಕನೆಕ್ಟಿವಿಟಿ ಬರುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನ ತಿಳ್ಕೊಬೇಕು ಮಾಡ್ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರಾದ್ರೂ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.